ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸಿಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ನಮ್ಮ ಸುರೇಂದ್ರಗೌಡರು, ಆನಂದಗೌಡರು, ನಮ್ಮ ಪುರುಷೋತ್ತಮ್ಮ, ರಾಮಕೃಷ್ಣಪ್ಪ, ನಮ್ಮ ಎಲ್ಲ ಮಂಜುಳಮ್ಮ, ಎಲ್ಲ ನಮ್ಮ ಕಾರ್ಯಕರ್ತರನ್ನ ಒಟ್ಟುಗೂಡಿಸ್ಕೊಂಡು ಸುಮಾರು ಒಂದು ತಿಂಗಳಿಂದ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನ ಏನು ನಡೀತಾ ಇದೆ ಎಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ 30,000 ಮೆಂಬರ್ಶಿಪ್ ಮಗ್ಗಿದ್ದೇನೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಾರಿ ನಮ್ಮ ರಾಮಚಂದ್ರಗೌಡರೇನು ಅಭ್ಯರ್ಥಿಯಾಗಿದ್ದರು, ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಛಲ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಮಿತ್ರಕೂಟದ ಸರ್ಕಾರ ಬರಬೇಕು ಅಂತ ಪಣ ತೊಟ್ಟು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಏನು ಮಾಡ್ತಾ ಇದ್ದಾರೆ, ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿ ನಡೀತಾ ಇದೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟ ತಾಲೂಕು. ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಶಿಡ್ಲಘಟ್ಟ ಇದೆ. ಯಾವುದೇ ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ನಾವು ಸೊಣ್ಣೇನಹಳ್ಳಿ, ದೇವರಮಳ್ಳೂರು, ಇಬ್ಲೂರು ಈ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಯಾರನ್ನೇ ಹೋಗಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀವು ಸದಸ್ಯರಾಗ್ತೀರಿ ಅಂತ ಕೇಳಿದಾಗ ಅವ್ರು ಆಗಲ್ಲ ಅಂತ ಒಬ್ಬರೂ ನಮಗೆ ತಿರಸ್ಕಾರ ಮಾಡಿದ್ದೇ ಇಲ್ಲ. ಬೇರೆ ಬೇರೆ ಪಾರ್ಟಿಯಲ್ಲಿರ್ತಕ್ಕಂಥವ್ರೂ ನಾವು ಭಾರತೀಯ ಜನತಾ ಪಾರ್ಟಿಯವ್ರನ್ನ ನಾವು ಮೆಂಬರ್ ಆಗ್ತೀರಿ ಅಂತ ಹೇಳಿ ನಮ್ಮ ಮೊಬೈಲ್ ನಂಬರ್ ತಗೊಳ್ರಿ, ನಮ್ಮದು ಮಾಡಿರಿ, ನಮ್ಮ ಮಕ್ಕಳದ್ದು ಮಾಡಿರಿ, ನಮ್ಮ ಹೆಂಡತಿದ್ದು ಮಾಡಿರಿ ಅಂತ ಹೇಳಿ ಅವರೇ ಮುಂದೆ ಬಂದು ಇವತ್ತು ಮೆಂಬರ್ಶಿಪ್ ಮಾಡ್ಕೊತ ಇದ್ದಾರೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 30,000 ಹೆಚ್ಚು ಸದಸ್ಯ ಅಭಿಯಾನವನ್ನು ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ನಮ್ಮ ಸಿಕಲ್ ರಾಮಚಂದ್ರಗೌಡರು ಮತ್ತು ನಮ್ಮ ಎಲ್ಲ ಆನಂದಗೌಡರು, ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೂ ನಾನು ಕಾರ್ಯಕರ್ತರಿಗೂ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಮಚಂದ್ರಗೌಡರು ಹೈಯೆಸ್ಟ್ ಮಾಡಬೇಕು, ಜಾಸ್ತಿ ಮಾಡಬೇಕು, ಸುಮಾರು ಕನಿಷ್ಠ ಪಕ್ಷ ಆದರೂ ಒಂದು 75,000 ಮೆಂಬರ್ಶಿಪ್ ಮಾಡಬೇಕು ಅಂತೇಳಿ ಈಗಾಗಲೇ ಗುರಿಯನ್ನು ಇಟ್ಕೊಂಡು ಹಳ್ಳಿ ಹಳ್ಳಿಗೂ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಮತ ಕೇಳೋಕ್ಕೂ ಹೋಗಿಲ್ಲ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮುಖಂಡರುಗಳನ್ನು ಮಾತಾಡಿ ಅಲ್ಲಿನ ಆಗುಹೋಗುಗಳ ಬಗ್ಗೆ ಮಾತಾಡಿ ಸದಸ್ಯತ್ವನ ಮಾಡಿಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 60,00,000 ಮೆಂಬರ್ಶಿಪ್ ಆಗಿದೆ. ನಮಗೆ 1 crore ಚಿಲ್ಲರೆ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ, 30ನೇ ತಾರೀಕು ಟೈಮ್ ಇರೋದ್ರಿಂದ ಎಲ್ಲ ಗಣೇಶನ ಹಬ್ಬ, ದಸರಾ, ಬೇರೆ ಬೇರೆ ಹಬ್ಬಗಳಲ್ಲಿ ಬ್ಯುಸಿ ಆಗಿದ್ದರಿಂದ ಇನ್ನು ಮುಂದೆ ಅದು ತುಂಬ ವೇಗ ಪಡ್ಕೊಂಡು ಎಲ್ಲ ಕಡೆಯೂ ನಮ್ಮ ಪಕ್ಷದ ಮುಖಂಡರುಗಳು, ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಮತ್ತು ಅಶೋಕ್ ಕಣ್ಣವರು ಎಲ್ಲರೂ ಮುಖಂಡರುಗಳು ಸೇರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗೋದ್ರ ಮುಖಾಂತರ ಈ ಸದಸ್ಯತ್ವ ಅಭಿಯಾನಕ್ಕೆ ವೇಗವನ್ನು ಕೊಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಹೆಚ್ಚಿನ ಮೆಂಬರ್ಶಿಪ್ಪು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಾ ಇದೆ. ಕಳೆದ ಬಾರಿನೂ ಹೋಲಿಸಿದಾಗ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟು ಯಾವುದಾದ್ರೂ ಒಂದು ರಾಜಕೀಯದ ಪಾರ್ಟಿಯಲ್ಲಿ ಸದಸ್ಯರನ್ನು ಹೊಂದಿರತಕ್ಕಂಥ ಪಾರ್ಟಿ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತೇಳಿ ನಿಮಗೂ ಎಲ್ಲ ಗೊತ್ತಿದೆ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಮಧ್ಯೆ ಕಾಂಗ್ರೆಸ್ಸರು ಬಂದು ನಾವೂ ಯೂತ್ ಕಾಂಗ್ರೆಸ್ ಎಲೆಕ್ಷನ್ನು ಇನ್ನೊಂದು ಮತ್ತೊಂದು ಅಂತೇಳಿ ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಏನೇನೋ ಮಾಡೋಕ್ಕೋದ್ರೆ ಯಾರೂ ಸಕ್ಸಸ್ ಆಗಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಏನೋ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಗ್ಯಾರಂಟಿಗಳಿಗೆ ಮರಳೋಗಿ ವೋಟ್ ಹಾಕಿ ಇವತ್ತು ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಾಗಲಿ, ಆ ಸಂದರ್ಭದಲ್ಲಾಗಲಿ, ಗಣೇಶೋತ್ಸವದಲ್ಲಾಗಲಿ, ದಸರಾ ಉತ್ಸವದಲ್ಲಾಗಲಿ, ಪ್ರತಿಯೊಂದು ಉತ್ಸವ ಮಾಡಬೇಕಂದ್ರೂ ಇಲ್ಲಿ
ಸಿದ್ದರಾಮಯ್ಯನವರು ಟೀಮು ಏನು ಬಿಟ್ಟಿದೆ, ಕೆಲವರು ಅಧಿಕಾರಿಗಳು ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಗಣೇಶನ ಕುಲಿಸ್ಬೇಕಂದ್ರೆ, ಒಂದು ಮೆರವಣಿಗೆ ಹೋಗ್ಬೇಕಂದ್ರೂ ಏಳೇಳು ಜಾಗದಲ್ಲಿ ಪರ್ಮಿಷನ್ ತಗೊಂಬರ್ಬೇಕು. ಅದು ಪುರಸಭೆಯಿಂದ, ನಗರಸಭೆಯಿಂದ, ಪೋಲ್ ಸ್ಟೇಷನ್ನಿಂದ, ಎಸ್ ಪಿ ಆಫೀಸಿಂದ, ತಾಲೂಕು ಆಫೀಸಿಂದ, ಕೆ ಇ ಬಿಯಿಂದ, ಪ್ರತಿಯೊಂದು ಕಡೆನೂ ನಾವು ಪರ್ಮಿಷನ್ ತಗೊಬೇಕು. ಆದರೆ ಬೇರೆ ಯಾವುದೇ ವೋಟ್ ಬ್ಯಾಂಕ್ ಹಾಕಿ ಬಳಸ್ಕೊಂಡಿರ್ತಕ್ಕಂಥ ಒಂದು ಕಮ್ಯುನಿಟಿ, ಯಾವುದೇ ಹಬ್ಬಗಳಾದರೆ, ಅವರು ಈದ್ ಮಿಲಾದಾಗಲಿ ಇನ್ನೊಂದಾಗಲಿ, ಮತ್ತು ಯಾವುದೇ ರೀತಿಯಾದಂಥ ಪರ್ಮಿಷನ್ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಧೈರ್ಯವಾಗಿ ಹೇಳ್ತಾರೆ ಅಂದರೆ, ಯಾವ ರೀತಿ ದೇಶದ್ರೋಹಿಗಳ ಪರವಾಗಿ ಅವ್ರು ಏನೇ ದೇಶದ್ರೋಹ ಕೆಲಸ ಮಾಡಿದ್ರು, ಚಟುವಟಿಕೆ ಮಾಡಿದ್ರು, ಹಿಂದೂ ವಿರೋಧಿ ಚಟುವಟಿಕೆ ಮಾಡಿದ್ರು, ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಕೇಸ್ ಹಾಕೋಂಥವ್ದು, ಇದನ್ನೆಲ್ಲ ಮಾಡಿಕೊಂಡು ಆ ಹಿಂದೂ ವಿರೋಧಿ ಕೆಲಸಗಳನ್ನು ಮಾಡಿದಂಥವ್ರಿಗೆ ಬೆಂಬಲವಾಗಿ ಕಾಂಗ್ರೆಸ್ ಸರ್ಕಾರ ನಿಂತಿದೆ ಇವತ್ತು. ಹಾಗಾಗಿ ಇವತ್ತು ಕೋಲಾರದಲ್ಲೂ ಪ್ಯಾಲೆಸ್ತೇನ್ ಧ್ವಜವನ್ನು ಆರಿಸಿ ಪ್ಯಾಲೆಸ್ತೇನ್ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥವ್ರು ನಾವು ನೀವೆಲ್ಲ ನೋಡಿದ್ದೀರಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಬಿಜಾಪುರದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ನಮ್ಮದು ಅಂತ ಹೇಳ್ತಾ ಇರ್ತಕ್ಕಂಥವ್ರು, ಹಳೆ ದೇವಸ್ಥಾನಗಳದು ನೂರಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು, ಅವ್ರ ತಾತ ತಂದೆ ಮುತ್ತಾತನ ಕಾಲದಿಂದನೂ ಉಳುಮೆ ಮಾಡ್ಕೊಂಡು ಅವ್ರ ಜೊತೆ ಅವ್ರ ಹತ್ರ ಪ್ರತಿಯೊಂದು ದಾಖಲಾತಿಗಳು ಇರ್ತಕ್ಕಂಥವ್ರು, ಆ ಆಸ್ತಿನೂ ಇವತ್ತು ಜಮೀರ್ ಅಹ್ಮದ್ ವಕ್ಫ್ ಸಚಿವರಾಗಿದ್ದಾದಮೇಲೆ ಇದನ್ನೆಲ್ಲ ವಕ್ಫ್ ಪ್ರಾಪರ್ಟಿಗೆ ಸೇರಬೇಕಂತೇಳಿ ಏನು ಇವತ್ತು ಪಿಂತೂರಿ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಲಕ್ಕೂರಲ್ಲಿ ದೇವಸ್ಥಾನದ ಜಾಗ ಇರ್ಬೋದು, ಕುಡಿಯನೂರಲ್ಲಿ ಸ್ಮಶಾನದ ಜಾಗ ಇರ್ಬೋದು, ನಮ್ಮ ಕೋಲಾರದಲ್ಲಿ ಅನೇಕ ದೇವಸ್ಥಾನಗಳ ಜಾಗಗಳನ್ನು, ಮತ್ತು ನಮ್ಮ ಏನು ಅಂತರ್ಗಂಗೆ ಬೆಟ್ಟದಲ್ಲಿ ಕೆಳಗಡೆ ಇರ್ತಕ್ಕಂಥ ಜಾಗಗಳನ್ನು ವಕ್ಫ್ ಬೋರ್ಡ್ದು ಅನ್ನೋ ಲೆಕ್ಕಾಚಾರದಲ್ಲಿ ಸೇರಿಸಿರ್ತಕ್ಕಂಥವ್ದು, ಇದನ್ನೆಲ್ಲ ಮಾಡ್ತಾ ಇದ್ದೆ. ನಾನು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದೀನಿ, ಒಂದು ಕಮ್ಯುನಿಟಿ ಮೇಲೆ ನಿಮ್ಗೆ ಇಷ್ಟೊಂದು ಪ್ರೇಮ ಇದ್ದರೆ, ಈ ರಾಜ್ಯದಲ್ಲಿ ಬೇಕಾದಷ್ಟು ಕಮ್ಯುನಿಟಿಗಳಿದೆ, ಅದು ಗೌಡ ಇರ್ಬೋದು, ಭವಿ ಇರ್ಬೋದು, ಬಲ್ಜಿಗ ಇರ್ಬೋದು, ತೊಗಟ್ರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ವೀರಶೈವರು ಇರ್ಬೋದು, ಕುರುಬರು ಇರ್ಬೋದು, ಎಸ್ ಸಿಗಳಿರ್ಬೋದು, ಎಸ್ ಟಿಗಳಿರ್ಬೋದು, ಇವರೆಲ್ಲರೂ ಇದ್ದಾರೆ, ಅವ್ರ ಹೆಸರಿಗೆ ಎಷ್ಟೆಷ್ಟು ಜಮೀನುಗಳು ಮಾಡ್ತೀರಿ ಅಂತೇಳಿ ನಾನು ಕ್ವಶನ್ ಮಾಡಿದ್ದೀನಿ. ಇದನ್ನೆಲ್ಲ ಕ್ವಶನ್ ಮಾಡಿದಾಗ ಸುಮಾರು ಜನಕ್ಕೆ ಏನು ಇವ್ರಿಗೆ ಕೇಳ್ತಾರೆ ಅಂತ ಇತ್ತು, ಆದರೆ ಈಗ ಅದು ನಿಜವಾಗಿ ಏನು ಅಂತ ಹೇಳಿ ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ. ಸರ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಅಂಥವರು ನಿರ್ಪರಾಧಿಗಳು, ಅವ್ರ ಅಮಾಯಕರು, ಅವರ ಕೇಸನ್ನ ವಾಪಸ್ ತಗೋಬೇಕಂತೇಳಿ ಮಂತ್ರಿಮಂಡಲದಲ್ಲಿ ನಿರ್ಣಯ ತಗೊಂತಾರಂದರೆ, ಹೋಮ್ ಮಿನಿಸ್ಟ್ರು ಮತ್ತು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಯಾವ ಮಟ್ಟಕ್ಕೆ ಇವರು ಇಳಿದಿದ್ದಾರೆ ಅಂತೇಳಿ ನೀವು ನೋಡಬೇಕು, ಗಮನಿಸ್ಬೇಕು ಸಾರ್ವಜನಿಕರು. ಇವತ್ತು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ಗಲಭೆ ಆದಂಥ ಸಂದರ್ಭದಲ್ಲಿ, ಸ್ಟೇಷನ್ಗೆ ಬೆಂಕಿ ಇದ್ದಾಗ, ಪೊಲೀಸರ ಮೇಲೆ ಹಲ್ಲೆ ಮಾಡಿದಾಗ, ವಾಹನಗಳ ಬೆಂಕಿ ಇದ್ದಾಗ, ಅವ್ರದೇ ಶಾಸಕರು ಮನೆಗೆ ಬೆಂಕಿ ಇದ್ದಾಗೂ ಅವ್ರ ಶಾಸಕರನ್ನ ಉಳಿಸ್ಕೊಳ್ಳೋಂಥ ಕೆಲಸ, ಅವ್ರ ಶಾಸಕರು ಬೆಂಬಲವಾಗಿ ನಿಲ್ಲೋಂಥ ಕೆಲಸ ಈ ಕಾಂಗ್ರೆಸ್ ಪಾರ್ಟಿ ಮಾಡಿಲ್ಲ. ಅದಕ್ಕೆ ಬದಲಾಗಿ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಂಥ ಕ್ಯಾಂಡಿಡೇಟ್ ಪರವಾಗಿ ಓಟ್ ಕೇಳಕ್ಕೆ ಹೋದಂಥ ಸಿದ್ದರಾಮಯ್ಯನವರು, ಎಲ್ಲ ಕಾಂಗ್ರೆಸ್ ಟೀಮ್ ಬೆಟಾಲಿಯನ್, ನೀವು ಈ ಸಲ ಓಟ್ ಹಾಕಿ ನಮ್ಮ ಪಾರ್ಟಿ ಈ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಡಿ, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಮೇಲೆ ನಾವು ನಿಮ್ಮ ಕೇಸ್ಗಳು, ನಿಮ್ಮ ಮಕ್ಕಳು ಯಾರ್ಯಾರು ಕಲ್ಗಳೊಡೆದಿದ್ರೋ, ಯಾರ್ಯಾರು ಸ್ಟೇಷನ್ಗೆ ಬೆಂಕಿ ಇಕ್ಕಿದ್ರೋ, ಯಾರ್ಯಾರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರೋ, ಅವ್ರದ್ದೆಲ್ಲ ಕೇಸ್ಗಳನ್ನು ಖುಲಾಸೆ ಮಾಡ್ತೀರಿ ಅಂತ ಹೇಳಿ ಅದನ್ನು ಲೇಟ್ ಮಾಡ್ತಾ ಇದ್ದಿದ್ದಕ್ಕೆ ಯಾರು ಜೈಲಲ್ಲಿ ಇದ್ದಾರೋ ಅವ್ರ ತಾಯಿ, ಅವ್ರ ಅಕ್ಕಂದ್ರು, ಅವರಿವರು ಗಲಾಟೆ ಮಾಡಿ ಆ ಸ್ಥಳೀಯ ಶಾಸಕರ ಮೇಲೆ ಗಲಾಟೆ ಮಾಡಿರ್ತಕ್ಕಂಥವ್ರು ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾರತ ದೇಶ ಹಿಂದೂಸ್ತಾನ, ಈ ದೇಶದಲ್ಲಿರ್ತಕ್ಕಂಥವ್ರೆಲ್ಲರೂ ಈ ಭಾರತದ ಸಂವಿಧಾನಕ್ಕೆ ಒಪ್ಪಿಕೊಂಡು ಈ ಭಾರತದ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಒಂದು ಕಮ್ಯುನಿಟಿನ ಓಲೈಸ್ ಅಂತ ನಿಟ್ಟಿನಲ್ಲಿ ಇವತ್ತು ಪಾಕಿಸ್ತಾನದ ಏಜೆಂಟ್ಗಳಿಗೆ ಇವತ್ತು ಕೆಲವರು ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋಂಥ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರ ಏನು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನು, ಸ್ಮಶಾನಗಳನ್ನು, ಹಿಂದೂಗಳ ಭೂಮಿಗಳನ್ನು ವಕ್ಫ್ ಬೋರ್ಡ್ಗೆ ಸೇರಿಸೋಂಥ ಕೆಲಸಗಳನ್ನು ಏನಿವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ದಯವಿಟ್ಟು
ಮುಂದಿನ ದಿನಗಳಲ್ಲಿ ನಿಮಗೆ ಠೇವಣಿನೂ ಬರಲ್ಲ, ಎಲ್ಲೇ ಸರ್ಕಾರದಲ್ಲಿ ಎಲ್ಲೇ ಚುನಾವಣೆ ನಿಂತ್ಕೊಂಡ್ರು ಜನ ಇವತ್ತು ಡಿಸೈಡ್ ಮಾಡ್ತಾ ಇದ್ದಾರೆ. ಇದನ್ನು ನೀವು ಎಚ್ಚೆತ್ಕೊಂಡು ಈ ರೀತಿ ಒಂದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ನೀವು ನೋಡಿದ್ರೆ ಮೊನ್ನೆ ನಡೆದಂಥ ಚುನಾವಣೆ ಹರಿಯಾಣ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ನೀವು 12 ಸೀಟ್ ಇದ್ದಿದ್ದು 6 ಸೀಟಿಗೆ ಬಂದಿರತಕ್ಕಂಥವ್ರು, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಹಾಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲ್ಲ. ಆ ನಿಟ್ಟಲ್ಲಿ ಇವತ್ತು ಏನು ನಮ್ಮ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿ ನಡೀತಾ ಇದೆ. ನಾವು ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬ ಪ್ರಜೆಗಳು, ಅದು ಮುಸ್ಲಿಮ್ಸಲ್ಲೂ ದೇಶದ ಪರವಾಗಿರ್ತಕ್ಕಂಥ ದೇಶ ಪ್ರೇಮಿಗಳು ತುಂಬ ಜನ ಇದ್ದಾರೆ. ಯಾರೋ ಕೆಲವರು ಮಾಡೋ ತಪ್ಪುಗಳಿಂದ ಇವರು ಓಲೈಕೆ ರಾಜಕಾರಣ ಮತ ಬ್ಯಾಂಕ್ಗೋಸ್ಕರ ಮಾಡೋಂಥ ಇದಕ್ಕೋಸ್ಕರ ಅವ್ರ ಜೊತೆ ಸೇರಿಕೊಂಡು ಇವರನ್ನು ಕೆಟ್ಟ ಹೆಸರು ತಗೊಳ್ಳಂಥದ್ದನ್ನು ಬಿಟ್ಟು ಈ ದೇಶದ ನೆಲ ಜಲ ಪ್ರತಿಯೊಂದನ್ನು ಪ್ರತಿಯೊಂದು ಸವಲತ್ತುಗಳನ್ನು ಅನುಭವಿಸಿ ಈ ದೇಶದ ಪರವಾಗಿರ್ತಕ್ಕಂಥವ್ರ ಪರವಾಗಿ ನಾವು ಇರ್ತೀರಿ. ಈ ದೇಶದ ವಿರುದ್ಧವಾಗಿ ಧರ್ಮದ ವಿರುದ್ಧವಾಗಿ ಯಾರೇ ಇದ್ರೂ ಅವ್ರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ನಾವು ರೆಡಿ ಆಗ್ತೀರಿ. ನಮ್ಮ ಎಲ್ಲ ಜನನೂ ರೆಡಿ ಆಗಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಅದು ಹೈಕಮಾಂಡ್ ಯಾರಿಗೆ ಕೊಡಬೇಕು, ಯಾರು ಇದು ಮಾಡಿದ್ರು, ಅಲ್ಲಿ ಯಾರು ಎಮ್ ಎಲ್ ಎ ಆಗಿದ್ರು, ಅದನ್ನ ಏನ್ ಮಾತಾಡ್ಬೇಕು ಅಂತ ಹೇಳಿ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಎಲ್ಲರೂ ಸ್ವತಂತ್ರ ಇದ್ದಾರೆ. ನಮ್ಗೂ ಟಿಕೆಟ್ ಮಿಸ್ ಆದಂತ ಸಂದರ್ಭದಲ್ಲಿ ಮೈತ್ರಿ ಧರ್ಮ ನಾವು ಪಾಲಿಸಿದ್ವಿ. ಈ ದೇಶಕ್ಕೆ ಈ ದೇಶಕ್ಕೋಸ್ಕರ ಪ್ರಾಣನೆ ಕೊಡಕ್ಕೆ ನಾವು ರೆಡಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎಂ ಪಿ ಟಿಕೆಟ್ ಅನ್ನೋ ಲೆಕ್ಕಾಚಾರದ ಸನ್ಮಾನ್ಯ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗಬೇಕು. ಈ ದೇಶದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ಬರಬೇಕು, ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅವರು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ದೀವಿ. ಸೀಟು ಬಿಟ್ಕೊಟ್ಟಂಥ ಸಂದರ್ಭ ನಾವು ಯಾವುದೇ ಕಾರಣಕ್ಕೂ ಏನು ಅಲ್ಲಿ ಚಕಾರ ಎತ್ತದೆ ನಾವು ಮೈತ್ರಿ ಧರ್ಮ ಪಾಲಿಸಿದ್ದೀವಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗ್ಬೋದು ಯಾರಿಗೆ ಟಿಕೆಟ್ ಮಿಸ್ ಆಗಿದ್ರು. ಅದೇ ರೀತಿಯಲ್ಲಿ ಇನ್ನೂ ಯಾರು ಏನು ಎತ್ತ ಅಂತ ಏನು ಚನ್ನಪಟ್ಟಣದಲ್ಲಿ ಇನ್ನೂ ಫೈನಲ್ ಆಗಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧರಾಗಿ ನಾನಾಗಲಿ ಯೋಗೇಶ್ವರ ಅವರಾಗಲಿ ಕುಮಾರಸ್ವಾಮಿ ಅವರಾಗಲಿ ಎಲ್ಲರೂ ಅದು ಪಾಲಿಸ್ಬೇಕು. ವಾಲ್ಮೀಕಿ ಹಗರಣ ಈ ಎರಡನ್ನು ಇಟ್ಕೊಂಡು ನಾವು ಏನು ಬೆಂಗಳೂರಿಂದ ಮೈಸೂರವರೆಗೂ ನಾವು ಪಾದಯಾತ್ರೆ ಮಾಡಿದ್ವಿ. ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಹೋದಂಥ ಆ ರಸ್ತೆಗಳಲ್ಲಿ ಅಲ್ಲೆಲ್ಲ ಆದೋದ್ರೋ ಅಲ್ಲೆಲ್ಲ ನಮ್ಗೆ ಕೊಟ್ಟಂಥ ಭವ್ಯವಾದಂಥ ಬೆಂಬಲ ಮತ್ತು ಇಡೀ ಕರ್ನಾಟಕ ರಾಜ್ಯದಿಂದ ಬಂದಂಥ ಜನ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಅಹಿಂದ ಸರ್ಕಾರ ಅಂತೇಳಿ ಅಹಿಂದ ಪರವಾಗಿರ್ತೀರಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಇವತ್ತು ಅಹಿಂದ ವಿರೋಧಿಯ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಸ್ ಸಿ ಎಸ್ ಟಿಗೆ ಸೇರಿದಂಥ 25 ಕೋಟಿ ಹಣ ಏನಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ 25,000 ಕೋಟಿ ಹಣ ಅದನ್ನು ಗುಳುಮ್ ಮಾಡಿರ್ತಕ್ಕಂಥವ್ರು ಗ್ಯಾರಂಟಿಗಳು ಬಳಸಿದ್ದೀರಿ ಅಂತ ಹೇಳೋಂಥವ್ರು ಮತ್ತು ನಮ್ಮ ಎಸ್ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರ್ತಕ್ಕಂಥ ಹಣ ಚುನಾವಣೆಗೋಸ್ಕರ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥವ್ರು ಇದೆಲ್ಲ ಸಾಬೀತಾಗಿದ್ದರಿಂದನೇ ಇವತ್ತು ಅವರು ಚುನಾವಣೆ ಇವತ್ತೇ ನಡೆದ್ರೂ ಕರ್ನಾಟಕ ರಾಜ್ಯದಲ್ಲಿ 150ಕ್ಕೂ ಹೆಚ್ಚಿಗೆ ಸೀಟು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ತೀರಿ. ಅದಕ್ಕೋಸ್ಕರನೇ ಇವತ್ತು ಯಾರೇ ತಪ್ಪು ಮಾಡಿದಾಗ ಯಡಿಯೂರಪ್ಪ ಅವ್ರದ್ದು ತಪ್ಪು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಎಫ್ಐಆರ್ ಆಯಿತು ಅಂತ ಹೇಳಿದಾಗ ತಕ್ಷಣವೇ ಸಿದ್ದರಾಮಯ್ಯ ಹೇಳಿದರು ಇವರು ಮುಖ್ಯಮಂತ್ರಿ ಆಗಿದ್ದರೆ ಅದು ತನಿಖೆ ಮಾಡೋಕ್ಕಾಗಲ್ಲ, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ರಾಜೀನಾಮೆ ಕೊಟ್ಟು ಅದಕ್ಕೆ ಸಹಕರಿಸ್ಬೇಕು ಅಂತ ಹೇಳಿದರು. ಅದೇ ರೀತಿಯಲ್ಲಿ ಯಡಿಯೂರಪ್ಪ ಅವರೂ ರಿಸೈನ್ ಕೊಟ್ಟು ರಾಜೀನಾಮೆ ಕೊಟ್ಟು ತನಿಖೆ ಇದು ಮಾಡಿದರು. ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ವಕೀಲರಿದ್ದಾರೆ, ಸಂವಿಧಾನದ ಬಗ್ಗೆ ತುಂಬಾ ಮಾತಾಡ್ತಾ ಇರ್ತಾರೆ, ಸಂವಿಧಾನದ ಬಗ್ಗೆ ಅವ್ರಿಗೇನಾದ್ರು ಕಿಂಚಿತ್ ಏನಾದ್ರು ಗೌರವ ಇದೆ. ಕೂಡಲೇ ರಾಜೀನಾಮೆ ಕೊಟ್ಟು ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದ್ದರಿಂದನೇ ಅವ್ರಿಗೆ ಏನು 14 ಸೈಟ್ ಇತ್ತು ಅದನ್ನು ವಾಪಸ್ ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಪ್ರಿಯಾಂಕರೂ ಏನು ಅವರು ಟ್ರಸ್ಟಿಗೆ ಸೇರಿರ್ತಕ್ಕಂಥವ್ರದ್ದು ಏನಿತ್ತು ಅದನ್ನು ಜಮೀನನ್ನು ವಾಪಸ್ ಕೊಟ್ಟಿರ್ತಕ್ಕಂಥವ್ರು. ಅದೇ ರೀತಿಯಲ್ಲಿ ತಪ್ಪು ಮಾಡಿದ್ದಾದಮೇಲೆ ಅವ್ರ ಮೇಲೆ ಎಫ್ಐಆರ್ ಆಗಿದ್ದಾದಮೇಲೆ ಅವ್ರ ಅಪರಾಧಿ ಕೋರ್ಟ್ ಡಿಸೈಡ್ ಮಾಡುತ್ತೆ, ಇವರು ಬೇಲೆಲ್ಲ ತಗೊಂಡು ಬಂದಿದ್ದಾದಮೇಲೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾರು ನಿರಪರಾಧಿ ಏನು ಎತ್ತ ಅಂತ ವಾದ ಇನ್ನೊಂದು ಮತ್ತೊಂದು ನಡೆದಾಗ. ಅದೆಲ್ಲ ನಡೀಬೇಕಂದ್ರೆ ಇವತ್ತು ಏನು ಲೋಕಾಯುಕ್ತ ಇರ್ಬೋದು ಎಸ್ ಐ ಟಿ ಇರ್ಬೋದು ಇನ್ನೊಂದು ಇದೆಲ್ಲ ಇವರ ಅಡಿಯಲ್ಲಿ ಬರೋದ್ರಿಂದ ಅದು ಕ್ಲೀನಾಗಿ ಅದು ಎನ್ಕ್ವೈರಿ ಆಗಬೇಕಂದ್ರೆ ಯಾವುದೇ ರೀತಿಯಾದ ಒತ್ತಡ ಇಲ್ಲದೆ ಎನ್ಕ್ವೈರಿ ಆಗಬೇಕಂದ್ರೆ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು. ಅವ್ರದೇ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಸೇರ್ತಾನೆ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅದು ಯಾವ ಮುಖ ಇಟ್ಕೊಂಡು ಇನ್ನೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ.
ಅವ್ರಿಗೆ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆನೂ ಗೌರವ ಇಲ್ಲ. ಈ ಕಾಂಗ್ರೆಸ್ ಅಲ್ಲಿ ಮೊದಲಿಂದನೂ ಅಂಬೇಡ್ಕರ್ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಅವಮಾನಗಳು ಮಾಡ್ಕೊಂಡು, ಅವ್ರ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಿರ್ತಕ್ಕಂಥವ್ರದ್ದು, ಅವ್ರು ಸತ್ತಂತ ಸಂದರ್ಭದಲ್ಲೇ ಅವ್ರಿಗೆ ಸಮಾಧಿ ಮಾಡೋದಕ್ಕೂ 6 ಅಡಿ 3 ಅಡಿ ಜಾಗನೂ ಡೆಲ್ಲಿಯಲ್ಲಿ ಕೊಡದೇ ಇರ್ತಕ್ಕಂಥವ್ರದ್ದು, ಏರ್ ಆಂಬುಲೆನ್ಸ್ ಅಲ್ಲಿ ಹೋದಾಗ ಏರ್ ಆಂಬುಲೆನ್ಸ್ ಬಾಡಿಗೆನೂ ಕೊಡದೇ ಇರ್ತಕ್ಕಂಥವ್ರದ್ದು, ಇದನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡದೆ ಅವರ ತಾತನಿಗೆ, ಅವ್ರ ಅಜ್ಜಿಗೆ, ಅವ್ರ ಅಪ್ಪನಿಗೆ, ಇವ್ರಿಗೆಲ್ಲ ಕೊಟ್ಕೊಂಡಾದ್ಮೇಲೆ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಬಂದಾಗ ವಾಜಪೇಯಿ ಅವರು ಮತ್ತು ವೀರ್ ಸಿಂಗ್ ಅವರ ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಕೊಟ್ಟಿರ್ತಕ್ಕಂಥವ್ರು, ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಲಿ, ಅವ್ರ ಪಂಚತೀರ್ಥಗಳು, ಅವರು ಹುಟ್ಟಿದಂಥ ಜಾಗ, ಬೆಳೆದಂಥ ಜಾಗ, ಅವ್ರು ಓದಿದಂಥ ಜಾಗ ಅಂತ ಜಾಗ ಪ್ರತಿಯೊಂದನ್ನು ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ಈ ದೇಶದಲ್ಲಿರ್ತಕ್ಕಂಥ ನನ್ನಂಥ ಸಾಮಾನ್ಯ ಬೆಳೆದ ಕುಟುಂಬದಲ್ಲಿ ಹುಟ್ಟಿದ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ನನ್ನಂಥವ್ರನ್ನ ಒಂದು ಎಂ ಪಿ ಆಗಿ ಮಾಡ್ತಾರೆ. ನಮ್ಮಲ್ಲಿ ಜಲವಾದಿ ನಾರಾಯಣಸ್ವಾಮಿ ಅನ್ನೋವಂಥವ್ರನ್ನ ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರು ಮಾಡ್ತಾರೆ. ಇದನ್ನೆಲ್ಲ ಮಾಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರನೇ ಸಾಧ್ಯ. ನೀವು ನೋಡಿದ್ದೀರಿ ಓಲೈಕೆ ರಾಜಕಾರಣಕ್ಕೋಸ್ಕರ ಅವ್ರದೇ ಪಾರ್ಟಿಯಲ್ಲಿರ್ತಕ್ಕಂಥ ಸುಮಾರು ಜನ ಶಾಸಕರು ಇವರು ಮಾಡ್ತಾ ಇರೋ ತಪ್ಪು ಅಂತ ಬಿಟ್ಟೇಳಿ ಅವ್ರದ್ದು ಯಾವುದೇ ಕ್ಷೇತ್ರಗಳ ಶಾಸಕರುಗಳು ಕ್ಷೇತ್ರಗಳಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ನಾವು ರಿಸೈನ್ ಕೊಡ್ತೀರಿ, ಆತ್ಮಹತ್ಯೆ ಮಾಡಿಕೊಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭ ಬಂದಿದೆ. ಈ ಥರ ಸಂದರ್ಭ ಹಿಂದೆ ಎಂದೂ ಬಂದಿಲ್ಲ. ಅದಕ್ಕೋಸ್ಕರ ಕೂಡಲೇ ರಾಜೀನಾಮೆ ಕೊಡಬೇಕು. ಹುಬ್ಳಿಯಲ್ಲಿ ಏನು ಕೇಸ್ ವಾಪಸ್ ತಗೊಂಡಿದ್ರೆ ಅದನ್ನು ಮರು ಪರಿಶೀಲನೆ ಮಾಡಬೇಕು. ಅದು ಕೋರ್ಟಲ್ಲಿರೋದ್ರಿಂದ ಅದು ಕೇಸು ಸೆಂಟ್ರಲ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ನಿರ್ಣಯಗಳನ್ನು ತಗೋಬಾರ್ದು. ನೀವು ನಿಜವಾಗ್ಲೂ ಕೇಸ್ಗಳನ್ನು ವಾಪಸ್ ತಗೊಬೇಕನ್ನೋ ಇದ್ದಿದ್ರೆ ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ರೈತ ಸಂಘಗಳವರಿದ್ದಾರೆ, ದೇಶದ ಬಗ್ಗೆ ಪರವಾಗಿ, ಧರ್ಮದ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ, ರಾಮ ಜನ್ಮಭೂಮಿ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಸುಮಾರು ಜನ ಭಕ್ತರಿದ್ದಾರೆ, ಕನ್ನಡದ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಜನ ಕನ್ನಡ ಪರ ಹೋರಾಟಗಾರರಿದ್ದಾರೆ, ರೈಲ್ವೆಯಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಜನ ಕನ್ನಡ ಪರ ಹೋರಾಟಗಾರರು, ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ಏನು ನಿರಪರಾಧಿಗಳಿದ್ದಾರೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಈ ಸುಳ್ಳು ಕೇಸ್ಗಳನ್ನು ಬೇಕಾದ್ರೆ ವಾಪಸ್ ತಗೊಳ್ಳಿ, ಅದನ್ನ ಇದು ಮಾಡಿ, ಅದು ಬಿಟ್ಟು ಈ ದೇಶದ್ರೋಹ ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥವ್ರು ಮಸೀದಿಗಳಿಂದ ತಲವಾರ್ಗಳನ್ನ ಎತ್ಕೊಂಬಂದು ಬೇರೆ ಬೇರೆಯವ್ರ ಮೇಲೆ ಹಲ್ಲೆ ಮಾಡಿ ಬೆಂಕಿ ಇಟ್ಟಿರ್ತಕ್ಕಂಥದ್ದು, ಅಂಗಡಿಗಳಿಗೆ ಬೆಂಕಿ ಇಟ್ಟಿರ್ತಕ್ಕಂಥ ಜನಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರ ಮೇಲೆ ನೀವೇನಾದರೂ ಈ ಥರ ಕೇಸ್ಗಳು ವಾಪಸ್ ತಗೊಂಡ್ರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಏನು ಕಿಂಚಿತ್ ಏನಾದರೂ ಸ್ವಲ್ಪ ಏನಾದರೂ ಗೌರವ ಇಟ್ಟಿದ್ರೆ ಅದನ್ನು ಕಳ್ಕೊಂತೀರಿ. ಅದಕ್ಕೋಸ್ಕರ ಕೂಡಲೇ ಇದನ್ನೆಲ್ಲ ನೀವು ಮುನ್ನೆಚ್ಚರಿಕೆ ಕ್ರಮವಾಗಿ ವಾಪಸ್ ತಗೊಂಡು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ನಾನು ರಾಜ್ಯ ಸರ್ಕಾರ ಮೀಸಲಾತಿಯಲ್ಲಿ ಏನೇನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕಾಲನಿಗಳಲ್ಲಿ ಆರ್ ಸಿ ಸಿ ರೋಡು, ಡ್ರೈನೇಜ್ ಕೊಡ್ತಾರೋ, ಮನೆಗಳು ಕಟ್ಕೊಡ್ಬೇಕು, ಮಕ್ಕಳನ್ನ ಓದಿಸೋ, ಕುರಿಗಳಿಗೆ ಲೋನ್ ಕೊಡಬೇಕು, ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅವ್ರನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತೇಳಿದ್ದು ದುಡ್ಡನ್ನೇ 25,000 ಕೋಟಿನ ಗುಳುಮ್ ಮಾಡಿರ್ತಕ್ಕಂಥವ್ರದ್ದು ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಅಂತೇಳಿ ಇವತ್ತೂ ಅನೇಕ ಜನಕ್ಕೆ ಅಕ್ಕಿ ಕಾಸು ಬಂದಿಲ್ಲ, ಸುಮಾರು ಜನಕ್ಕೆ ಹೆಣ್ಮಕ್ಳಿಗೆ ಕಾಸು ಬಂದಿಲ್ಲ, ಸುಮಾರು ಈ ಬಸ್ಗಳು ಬಿಟ್ಟಿರ್ತಕ್ಕಂಥ ಇವತ್ತು ನ್ಯಾಯ ಬಸ್ಗಳು ದುಡ್ಡು ಕೊಟ್ಟಿಲ್ಲ ಇಲಾಖೆಗೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಯಾವುದೇ ರೀತಿಯಾದ ಕಿಂಚಿತ್ತೂ ಒಳ್ಳೆ ಮನಸ್ಸಿಲ್ಲ. ಅವ್ರ ಡೆವಲಪ್ಮೆಂಟ್ ಆಗ್ಕೊಡೋದು ಯಾವತ್ತೂ ವೋಟ್ ಬ್ಯಾಂಕ್ ಆಗಿ ಎಸ್ ಸಿ ಎಸ್ ಟಿ ಜನನೂ ಅಷ್ಟೇ, ಅಲ್ಪಸಂಖ್ಯಾತರೂ ಅಷ್ಟೇ, ಎಲ್ಲರನ್ನೂ ಅವ್ರ ಜೊತೆಯಲ್ಲಿ ಇರಬೇಕು ಅಂತೇಳಿ ಓಟ್ಗೋಸ್ಕರ ನಮ್ಮನ್ನು ಬಳಸ್ಕೊಂಡಿದ್ದಾರೆ ವಿನಃ ಅವ್ರು ನಮ್ಗೆ ಒಳ್ಳೇದು ಮಾಡ್ಬೇಕಂತ ಬಳಸ್ಕೊಂಡಿದ್ರೆ ಸಿದ್ದರಾಮಯ್ಯವರು ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಬೇಕಾಗಿರೋರು ಇವತ್ತು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಅವ್ರಿಗಿನ್ನ ಸೀನಿಯರ್ಸ್ ತುಂಬ ಜನ ಇದ್ರು, ಖರ್ಗೆ ಅವರು, ಪರಮೇಶ್ವರ್ ಇದ್ದಾರೆ. ಒಂದು ವೇಳೆ ಈ ದಲಿತ ವಿರೋಧಿ ಯಾರು ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಹುಬ್ಳಿ ಕೇಸೇ ಇರ್ಬೋದು, ನಮ್ಮಲ್ಲಿ ನಿಜಳ್ಳಿ ಕೆಜಿಹಳ್ಳಿ ಕೇಸೇ ಇರ್ಬೋದು, ಈ ರೀತಿ ದೇಶದಲ್ಲಿದ್ದು ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋಂಥವ್ರು, ಕಾನೂನನ್ನ ಕೈಗೆತ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಬೇಕಂತ ಇವರು ಓಲೈಕೆ ರಾಜಕಾರಣಕ್ಕೋಸ್ಕರ ಯಾವುದು ವಾಪಸ್ ತಗೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂಥವನ್ನೆಲ್ಲ ಇದು ಮಾಡಬೇಕು. ಕಾನೂನು ರೀತಿಯಲ್ಲಿ ಸರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅದಕ್ಕೆ ನಮ್ಮ ಏನು ಪ್ರಶ್ನೆ ಇಲ್ಲ. ಹಂಗಿರ್ತಕ್ಕಂಥದ್ದು ಇವ್ರನ್ನ ನೋಡ್ಕೊಂಡ್ರೆ ಒಬ್ಬರು ಇವತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಒಂದು ವಿಧಾನಸೌಧದಲ್ಲಿ ಕುಗ್ದಾಗ ಅಂಥವ್ರ ಕೇಸ್ ವಾಪಸ್ ತಗೊಳ್ಳೋಕೆ ಪ್ರಯತ್ನ ಪಡ್ತಾರೆ ಅಂದರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರು ಕೊಲೆ ಮಾಡೋಕೆ ಹೋಗಿರ್ತಕ್ಕಂಥದ್ದು, ಇದನ್ನು ಅವ್ರ ಕೇಸ್ ವಾಪಸ್ ತಗೋತಾರಂದ್ರೆ ಯಾವ ನಂಬಿಕೆ ಇರುತ್ತೆ ಜನಗಳಿಗೆ ಈ ಸರ್ಕಾರದ ಮೇಲೆ, ಈ ಕಾಂಗ್ರೆಸ್ ಮೇಲೆ? ಸರಿ, ಈಗ ರಾಜೀನಾಮೆ ಕೊಡಬೇಕಂತ ಅವರೇ ಹೇಳಿದ್ದಾರೆ. ಅವ್ರ ವೈಯಕ್ತಿಕ ವಿಚಾರ, ವೈಯಕ್ತಿಕವಾಗಿ ಅವ್ರು ಏನು ಹೇಳಿದರೆ
ಅದ್ರ ಬಗ್ಗೆ ನಮ್ದು ಅದು ಅವ್ರನ್ನ ಕೇಳ್ಕೊಬೇಕು. ನಾನು ಹೇಳೋದೇನಂದ್ರೆ ಇವತ್ತು ಸಂವಿಧಾನದಲ್ಲಿ ಏನಿದೆ, ಬೇರೆಯವ್ರಿಗೆ ಎಫ್ ಐ ಆರ್ ಆದ್ಮೇಲೆ, ಯಡಿಯೂರಪ್ಪರ ಎಫ್ ಐ ಆರ್ ಆದ್ಮೇಲೆ ನೀವು ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯವ್ರು ಕೇಳಿದಾಗ, ಅವ್ರ ರಾಜೀನಾಮೆ ತಗೊಂಡಾಗ ಕೊಟ್ಟಾಗ ಇವ್ರು ಯಾಕೆ ಕೊಟ್ಬಿಡುದು, ಇವ್ರಿಗೇನು ಸಂವಿಧಾನ ಏನು ಸಪ್ರೇಟಾ, ಇವ್ರಿಗೆ ಸಿದ್ದರಾಮಯ್ಯವ್ರಿಗೆ ಮಾತ್ರ ಏನಾದರು ಸಪ್ರೇಟ್ ಏನಾದ್ರು ಸಂವಿಧಾನ ಇದೆ? ಹಂಗೇನಿಲ್ಲ ರೀ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ಸಂವಿಧಾನ, ಅದಕ್ಕೆ ಬೆಲೆ ಕೊಡ್ತಾರೆ ಅನ್ನೋದಾದರೆ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಕ್ಕೆ ಅವ್ರು ಲಾಯಕ್ ಅನ್ನೋದಾದರೆ ರೀಸನ್ ಕೊಡ್ಬೇಕು. ನಮ್ಮಲ್ಲಿ ಸಣ್ಣ ಸಣ್ಣ ಪುಟ್ಟ ಇದ್ರೆ ನಾವು ಮನೇಲಿ ದೊಡ್ಡ ದೊಡ್ಡದಾಗಿದೆ. ಈಗ ಅವರೆಲ್ಲ 12-13 ಜನ ಬಟ್ಟೆಗಳು ಅನ್ಸ್ಕೊಂಡು ಅವ್ರೆ ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಹೇಳ್ಬಿಟ್ಟು, ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಟೀಮ್ಗಳು ಮಾಡ್ತಾವ್ರೆ, ಎಲ್ಲ ಕಡೆ ಓಡಾಡ್ತಾವ್ರೆ, ಎಲ್ಲ ಕಡೆ ಮೀಟಿಂಗ್ಗಳು ಮಾಡ್ತಾ ಇದಾರೆ. ನೀನಾ ನಾನು ಅನ್ನೋ ಲೆಕ್ಕಾಚಾರ ನೋಡಿದಿರಲ್ಲ ನೀವು, ಟೀಗೊಂದು ಕಡೆ ಹೋಗೋದು, ಊಟಕ್ಕೊಂದು ಕಡೆ ಹೋಗೋದು, ಟಿಫನ್ಗೊಂದು ಕಡೆ ಹೋಗೋದು,